ಹೇಳೋ ಅಮ್ಮ ಏನು ಅಂತ ಹೇಳಿದ್ರು? ಹೇಳಿದ್ನಲ್ವೋ, ಒಂದೇ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು ಅಂತ. ಆದ್ರೂ ನಾನೇನಾದ್ರು ಚಿಕ್ಕ ಮಗುನಾ? ಅಂತ ಮಾತನ್ನ ನಾನು ಒಂದ್ಸಾರಿನೂ ಕೇಳೇ ಇಲ್ವಲ್ಲ. ಜೀವನ ಅಂದ್ರೇನೆ ತುಂಬಾ ವಿಚಿತ್ರ ಅಲ್ವಾ? ಇಲ್ದೆ ಇರೋದ್ರ ಬಗ್ಗೆನೆ ಚಿಂತೆ ಜಾಸ್ತಿ ಅಲ್ವಾ? ಪುಸ್ತಕದಲ್ಲೇ ಕೆಲವು ಸಂಬಂಧಗಳ ಬಗ್ಗೆ ಓದಿ ಸಮಾಧಾನ ಪಡ್ಕೋಬೇಕು ಅನ್ಸುತ್ತೆ, ಬೇರೆ ಏನು ಉಳಿದಿದೆ? ವಯಸ್ಸಲ್ಲಿ ತಾಯಿ ಇರಲಿಲ್ಲ, ಇವಾಗ ತಂದೆ ಕೂಡ. ಡೇ ಅಂಕಲ್, ಆದಷ್ಟು ಬೇಗ ಬರ್ತಾರ. ಇನ್ನು ಯಾವಾಗ ಬರ್ತಾರೋ? ನಾನು ಚಿಕ್ಕವನಿದ್ದಾಗ ಡ್ಯಾಡ್ ನನ್ನ ಜೊತೆ ಕಣ್ಣ ಮುಚ್ಚಲೆ ಆಟ ಆಡ್ತಿದ್ರು. ಇನ್ನು ಆ ಆಟನ ಮರ್ತಿಲ್ಲ ಅಂತ ಕಾಣಿಸುತ್ತೆ. ಲೇ ಎಲ್ಗೂ ಹೋಗಲ್ಲ ಕಣೋ, ಆದಷ್ಟು ಬೇಗ ಬರ್ತಾರೆ ಅನ್ನಲ್ಲ. ಲೇ ಗೌತಮ್, ಮನೆಗೆ ಲೇಟಾಗಿ ಬಂದಾಗ ನಾನು ಬೆಡ್ಶೀಟ್ ಹೊತ್ಕೊಂಡಿದ್ದೀನೋ ಇಲ್ವೋ ಅಂತ ಬಂದು ಹೊದಿಸ್ಬಿಟ್ಟು ಹೋಗ್ತಿದ್ರು. ಮತ್ತೆ ಈಗೇನು ಯೋಚನೆ ಮಾಡ್ತಿರ್ಬೋದು? ಇವಾಗ ನನ್ನ ಬಿಟ್ಟು ಅದು ಹೇಗೆ ಹೊರಟೋದ್ರು ಅಂತ. ಓ ಮೈ ಗಾಡ್, ಏನಿದು? ನಿಜ ಗೊತ್ತಿದ್ರು ಕೂಡ ರಿಷಿ ಹತ್ರ ಹೇಳಕ್ಕಾಗಲ್ಲ. ಇವನು ಹೀಗೆ ನೋವು ಪಡ್ತಿದ್ರೆ ನನ್ನ ಕೈಲಿ ನೋಡಕ್ಕೂ ಆಗ್ತಾ ಇಲ್ಲ. ಲೇ ಅಂಕಲ್ ಮೇಡಮ್ ಎಲ್ಲಿದ್ರೂ ಆರಾಮಾಗೇ ಇರ್ತಾರ ಕಣೋ, ನಿನಗೋಸ್ಕರ ಬರ್ತಾರ ಕಣೋ. ಏನೋ ಬೇಜಾರಾಗಿ ಹೋಗಿರ್ಬೋದು. ಅವ್ರು ಹಾಗೆ ನನ್ನನ್ನು ಬಿಟ್ಟು ಹೋಗಿಲ್ವೋ? ಬೇಕು ಅಂತಾನೆ ನನಗೆ ಕಾಣಿಸ್ಕೊಳ್ತಾ ಇಲ್ಲ.